ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ಇವತ್ತಿನ ವಿಡಿಯೋನಲ್ಲಿ ಓಪನ್ ಪೋರ್ಟ್ ಸಮಸ್ಯೆಗೆ ಒಂದು ಒಳ್ಳೆಯ ಪರಿಹಾರನ ತಿಳಿಸ್ಕೊಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಓಪನ್ ಪೋರ್ಟ್ ಸಮಸ್ಯೆ ಹಲವರಿಗೆ ಕಾಡ್ತಾ ಇರುತ್ತೆ. ಇನ್ನು ಈ ಓಪನ್ ಪೋರ್ಟ್ ಸಮಸ್ಯೆಗೆ ಮುಖ್ಯ ಕಾರಣ ಅಂದರೆ ಮೊಡವೆಗಳನ್ನ ಕೀಳೋದು. ಈ ಮೊಡವೆಗಳನ್ನ ಕೀಳೋದ್ರಿಂದ ಓಪನ್ ಪೋರ್ಟ್ ಸಮಸ್ಯೆ ಉಂಟಾಗುತ್ತೆ. ಇನ್ನು ಕೆಲವರಿಗೆ ಮೊಡವೆಗಳಿಗೆ ಹಚ್ಚುವಂಥ ಕ್ರೀಮ್ಗಳಿಂದ ಕೂಡ ಓಪನ್ ಪೋರ್ಟ್ ಸಮಸ್ಯೆ ಉಂಟಾಗುತ್ತೆ. ಮೊಡವೆಗೆ ಹಚ್ಚುವಂಥ ಕೆಲವು ಕ್ರೀಮ್ಗಳಲ್ಲಿ ಹಾರ್ಷ್ ಆದ ಕೆಮಿಕಲ್ಸ್ ಇರುತ್ತೆ, ಹಾಗೆ ಕೆಲವು ಬ್ಲೀಚಿಂಗ್ ಕಂಟೆಂಟ್ಸ್ ಇರುತ್ತೆ. ಇದರಿಂದ ಕೂಡ ಓಪನ್ ಪೋರ್ಟ್ ಸಮಸ್ಯೆ ಹಲವರಿಗೆ ಉಂಟಾಗ್ತಾ ಇದೆ. ಇನ್ನು ಈ ಓಪನ್ ಪೋರ್ಟ್ ಸಮಸ್ಯೆ ಉಂಟಾದರೆ ಅದನ್ನ ಸರಿಪಡಿಸೋದು ತುಂಬಾ ಕಷ್ಟ. ಇನ್ನು ಡಾಕ್ಟರ್ಗೆ ತೋರಿಸಿದ್ರೆ ಅವರು ಕೆಮಿಕಲ್ ಪೀಲ್ ಅಥವಾ ಲೇಸರ್ ಟ್ರೀಟ್ಮೆಂಟ್ನ ಸಜೆಸ್ಟ್ ಮಾಡ್ತಾರೆ. ಇದು ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ, ಎಲ್ಲರಿಗೂ ಅಫೋರ್ಡ್ ಮಾಡೋಕ್ಕೆ ಆಗೋದಿಲ್ಲ. ಆದ್ದರಿಂದ ಇವತ್ತಿನ ವಿಡಿಯೋನಲ್ಲಿ ಸುಲಭವಾಗಿ ಮನೆಯಲ್ಲೇ ಇರುವ ವಸ್ತುಗಳಿಂದ ಹೀಗೆ ಇದನ್ನ ಸರಿಪಡಿಸ್ಕೊಳ್ಬಹುದು ಅಂತ ನೋಡ್ಕೊಂಬರೋಣ, ಬನ್ನಿ. ಓಪನ್ ಪೋರ್ಟ್ಸ್ ಅಂದರೆ ಕೆಲವರಿಗೆ ಮುಖದಲ್ಲಿರುವ ರಂಧ್ರಗಳು ತೆರೆದುಕೊಂಡಂತೆ ಇರುತ್ತದೆ. ಇನ್ನು ಕೆಲವರು ಮೊಡವೆಗಳನ್ನು ಒಡೆದು ಈ ರೀತಿಯ ರಂಧ್ರಗಳು ಉಂಟಾಗಿರುತ್ತದೆ. ಇದಕ್ಕೆ ಆಕ್ನೆ ಪಿಟ್ಸ್ ಅಂತ ಕರೀತಾರೆ. ಮೊಡವೆ ಸಮಸ್ಯೆ ಜಾಸ್ತಿ ಇರುವವರಿಗೆ ಮುಖದಲ್ಲಿ ರಂಧ್ರಗಳು ಉಂಟಾಗುವುದು ಸಾಮಾನ್ಯ. ಇನ್ನು ಮೊಡವೆಗಿಂತ ಈ ಚರ್ಮದ ಮೇಲೆ ಉಂಟಾಗುವ ಈ ರಂಧ್ರದ ಸಮಸ್ಯೆ ದೊಡ್ಡ ಸಮಸ್ಯೆ ಎಂದೇ ಹೇಳಬಹುದು. ಯಾಕೆಂದರೆ ಇದನ್ನು ತಕ್ಷಣ ಸರಿಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ತಾಳ್ಮೆ ಬಹಳ ಮುಖ್ಯ. ಮತ್ತು ಈ ಸಮಸ್ಯೆ ಇರುವವರು ಪದೇ ಪದೇ ಪ್ರಾಡಕ್ಟ್ಸ್ಗಳನ್ನು ಬದಲಾಯಿಸಬಾರದು. ಇನ್ನು ನಾನು ಇವತ್ತು ತಿಳಿಸುವ ಒಂದು ಪ್ಯಾಕನ್ನು ನೈಟ್ ಹಚ್ಚಿದರೆ 100% ಸಮಸ್ಯೆಯಿಂದ ಪರಿಹಾರ ದೊರೆಯುತ್ತದೆ. ಆದರೆ ಡೌಟ್ ಇಟ್ಕೊಂಡು ಬಳಸಬೇಡಿ. ಡೌಟಲ್ಲಿ ಏನೇ ಹಚ್ಚಿದ್ರೂ ಯೂಸ್ ಆಗಲ್ಲ. ನಾವಿಲ್ಲಿ ಕಳೆದುಕೊಳ್ಳೋದು ಏನೂ ಇಲ್ಲ, ಮನೆಯಲ್ಲಿರುವ ವಸ್ತುಗಳೇ ತಾನೇ ಈ ಫೇಸ್ ಪ್ಯಾಕ್ಗೆ ಬಳಸೋದು. ಆದ್ದರಿಂದ ನೀವು ಸಾಕಷ್ಟು ಟ್ರೈ ಮಾಡಿರ್ತೀರಾ, ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಆದರೆ ಒಳ್ಳೆ ಮನಸ್ಸಿನಿಂದ ಬಳಸಿ, 100% ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ಬನ್ನಿ ಹಾಗಾದರೆ ಮೊದಲಿಗೆ ಫೇಸ್ ಪ್ಯಾಕ್ ತಯಾರಿಸೋಣ. ಒಂದು ಬೌಲ್ ತಗೊಳ್ಳಿ, ಇದಕ್ಕೆ 1 ಚಮಚ ಅಲೋವೆರಾ ಜೆಲ್ಲನ್ನು ಹಾಕಿ, ಹಾಗೆ 1 ಚಮಚ ರೋಸ್ ವಾಟರನ್ನು ಹಾಕಿ, 1 ಚಮಚ ತೆಂಗಿನಕಾಯಿ ನೀರನ್ನು ಹಾಕಿ. ಅಡಿಗೆಗೆ ತೆಂಗಿನಕಾಯಿ ಒಡೆದಾಗ ಬೇಡ ಅಂತ ನೀರನ್ನ ಚೆಲ್ತೀರಾ ಅಲ್ವಾ? ಇದೇ ಈ ಪ್ಯಾಕ್ಗೆ ಬಹಳ ಮುಖ್ಯವಾದ ಇಂಗ್ರೀಡಿಯೆಂಟ್ಸ್. ಇವಾಗ ಇವೆಲ್ಲವನ್ನು ಮಿಕ್ಸ್ ಮಾಡಿ, ಫೇಸ್ ಪ್ಯಾಕ್ ತಯಾರಾಯಿತು. ಇದೇನು ಬರೀ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇನಾ? ಇದರಿಂದ ನಿಜವಾಗಿಯೂ ರಿಸಲ್ಟ್ ಸಿಗುತ್ತಾ ಅಂತ ಅನುಮಾನ ಪಡ್ತಿದ್ದೀರಲ್ಲ, ತಪ್ಪಲ್ಲ. ಯಾಕೆಂದರೆ ಇಲ್ಲಿಯವರೆಗೆ ನೀವು ಈ ಸಮಸ್ಯೆಗೆ ಸಾಕಷ್ಟು ಕ್ರೀಮ್, ಸಿರಮ್, ಫೇಸ್ ಪ್ಯಾಕ್ ಅಂತ ಹಣ ಖರ್ಚು ಮಾಡಿರ್ತೀರ. ಅದಕ್ಕಾಗಿ ಇದು ಹೇಗೆ ಒಳ್ಳೆಯದು ಅಂತ ಅನಿಸೋದು ತಪ್ಪಲ್ಲ. ಅಷ್ಟೊಂದು ಖರ್ಚು ಮಾಡಿ ತೊಗೊಂಡಿರುವ ಪ್ರಾಡಕ್ಟ್ಸ್ಗಳಿಂದಲೇ ರಿಸಲ್ಟ್ ಸಿಕ್ಕಿಲ್ಲ, ಇದರಿಂದ ಸಿಗುತ್ತಾ ಅಂತ ನೀವು ಪ್ರಶ್ನೆ ಮಾಡುವುದು ಸಹಜನೇ. ಆದರೆ 100% ಇದು ವರ್ಕ್ ಆಗುತ್ತೆ. ತೆಂಗಿನಕಾಯಿ ನೀರಿನಲ್ಲಿ ಹೇರಳವಾದ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ. ಇದು ಮೊಡವೆ ಕಲೆಗಳನ್ನು ನಿವಾರಿಸುತ್ತದೆ. ಜೊತೆಗೆ ಓಪನ್ ಪೋರ್ಟ್ ಸಮಸ್ಯೆಗೆ ಹಾಗೂ ಚಿಕನ್ ಪಾಕ್ಸ್ನಿಂದ ಏನಾದರೂ ರಂಧ್ರಗಳಾಗಿದ್ದರೆ ಅದನ್ನು ನಿವಾರಿಸುತ್ತದೆ. ಇದು ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತದೆ. ಸ್ಕಿನ್ ಇದರಿಂದ ಚೆನ್ನಾಗಿ ಉಸಿರಾಡಲು ಹೆಲ್ಪ್ ಮಾಡುತ್ತದೆ. ಇನ್ನು ಕೊಕೊನಟ್ ವಾಟರ್ನಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಇದೆ. ಇದೇ ಓಪನ್ ಪೋರ್ಟ್ ಸಮಸ್ಯೆಯನ್ನು ಸರಿಪಡಿಸುವ ಮುಖ್ಯ ಅಸ್ತ್ರ. ಯಾವುದೇ ಓಪನ್ ಪೋರ್ಟ್ಸ್ಗೆ ಸಂಬಂಧಿಸಿದ ಟ್ರೀಟ್ಮೆಂಟ್ ಇರಲಿ, ಅದರಲ್ಲಿ ಇದರ ಬಳಕೆಯನ್ನು ಮಾಡೇ ಇರುತ್ತಾರೆ. ಅದಕ್ಕಾಗಿಯೇ ನಾವಿಲ್ಲಿ ತೆಂಗಿನಕಾಯಿ ನೀರನ್ನು ಹಾಕಿದ್ದೇವೆ. ಇನ್ನು ಅಲೋವೆರಾ ಜೆಲ್, ಇದು ಯಾವುದೇ ಗಾಯ ಅಥವಾ ಏನೇ ಸ್ಕಿನ್ ಪ್ರಾಬ್ಲಮನ್ನು ಹೀಲ್ ಮಾಡುವ ಅಂದರೆ ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ. ಹಾಗೆ ಅಲೋವೆರಾ ಜೆಲ್ನಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆ. ಹಾಗೆ ಮೊಡವೆಗಳನ್ನು ನಿವಾರಿಸುವ ಶಕ್ತಿಯನ್ನು ಇದು ಹೊಂದಿದೆ. ಹಾಗೆ ಅಲೋವೆರಾ ಜೆಲ್ ಕಲೆಗಳನ್ನು ಕೂಡ ನಿವಾರಿಸುತ್ತದೆ. ಇನ್ನು ರೋಸ್ ವಾಟರ್, ರೋಸ್ ವಾಟರ್ ಸ್ಕಿನ್ನ pH ಲೆವೆಲನ್ನು ಬ್ಯಾಲೆನ್ಸ್ ಮಾಡುತ್ತದೆ. ಇದರಲ್ಲಿ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂಶವಿದೆ. ಹಾಗೆ ಇದು ಕಲೆಗಳನ್ನು ನಿವಾರಿಸುತ್ತದೆ, ಸ್ಕಿನ್ನನ್ನು ಮಾಯಿಶ್ಚರೈಸ್ ಮಾಡಿ ಟೈಟ್ ಮಾಡುತ್ತದೆ. ಈ ಎಲ್ಲ ಪವರ್ಫುಲ್ ವಸ್ತುಗಳು ಜೊತೆಗೆ ಸೇರಿರುವುದರಿಂದ ಇದು ಖಂಡಿತವಾಗಿಯೂ ನಿಮಗೆ ರಿಸಲ್ಟನ್ನು ಕೊಟ್ಟೇ ಕೊಡುತ್ತದೆ. ಇನ್ನು ಇದನ್ನು ಹೇಗೆ ಬಳಸಬೇಕು? ರಾತ್ರಿ ಮುಖ ತೊಳೆದ ನಂತರ ಬೇರೆ ಏನನ್ನು ಹಚ್ಚಬೇಡಿ, ಬರೀ ಈ ಪ್ಯಾಕನ್ನು ಹಚ್ಚಿ ಹಾಗೆ ಬಿಡಿ. ಬೆಳಗ್ಗೆ ತೊಳೆಯಿರಿ. ಇದೊಂದು ನೈಟ್ ಕ್ರೀಮ್ ಥರ ಇರುತ್ತೆ, ಜೆಲ್ ರೂಪದಲ್ಲಿರೋದ್ರಿಂದ ಇದು ನಿಮಗೆ ಏನೂ ಹೆವಿ ಅನಿಸೋದಿಲ್ಲ. ನೈಟ್ ಕ್ರೀಮ್ ಹಚ್ತೀರಲ್ಲ ಅದೇ ಥರ ನಿಮಗೆ ಫೀಲ್ ಆಗುತ್ತೆ. ನಿಮಗೆ ಬೇಗನೆ ಒಳ್ಳೆಯ ವ್ಯತ್ಯಾಸ ಕಾಣಿಸುತ್ತೆ. 15 ದಿನದಲ್ಲೇ ವ್ಯತ್ಯಾಸ ಕಾಣಿಸಲು ಶುರುವಾಗುತ್ತೆ. ಉತ್ತಮ ರಿಸಲ್ಟ್ಗೆ 1 ತಿಂಗಳಾದರೂ ಬಳಸಲೇಬೇಕು. ಇನ್ನು ಈ